ಆತ್ಮಿಕ ಹಾರಾಟಕ್ಕಾಗಿ ಈ ದಿನ ನಾವು ನಿಮಗೆ ಖುಷಿ ಎಂಬ ರೆಕ್ಕೆಯನ್ನ ಕೊಡುತ್ತಿದ್ದೇವೆ ನಾವು ಅಪಾರವಾದಂತ ಖುಷಿಯಲ್ಲಿ ಇರಬೇಕಾಗಿದೆ ಕೆಲವರು ನನಗೆ ಫೋನ್ ಮಾಡ್ತಾರೆ ಮಾಡ್ತಿದ್ದಾಗಲೇ ಮೊದಲನೇ ಶಬ್ದ ಆಗಿರುತ್ತೆ ಅಣ್ಣವರೇ ನಾವು ಬಹಳ ಪರಿಶಾನ ಆಗಿದ್ದೀವಿ ಅಂದ್ರೆ ಚಿಂತಿತರಾಗಿದ್ದೇವೆ ನನಗೆ ಈ ಮಾತುಗಳನ್ನ ಕೇಳಿದಾಗ ನಗು ಸಹ ಬರುತ್ತೆ ಬಹಳಷ್ಟು ಜನರ ಕಾಲ್ ಸಿರಿದ್ದೀನಿ ಬರುತ್ತೆ ಆದ್ರೆ ಜಾಸ್ತಿ ಆಗಿರುತ್ತೆ ಶುಭಾಬರವರಂತೂ ನಮಗೆ ಕಲಿಸ್ಕೊಟ್ಟಿದ್ದಾರೆ ಈ ಶಬ್ದವನ್ನ ನಿಮ್ಮ ಡಿಕ್ಷನರಿಯಿಂದ ತೆಗೆದುಹಾಕಿ ನೀವು ನಿಮ್ಮದೇ ಆದಂತಹ ಶಾನ್ನಲ್ಲಿ ಇದ್ದೀರಾ ಅಂದ್ರೆ ಸ್ಥಿತಿಯಲ್ಲಿ ಇದ್ದೀರಾ ಅಂದ್ರೆ ಪರಿಸ್ಥಿತಿ ನಿಮ್ಮನ್ನೇನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ನಲ್ಲಿದ್ದಾಗ ಪರಿಶಾನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಪರಿಶಾನ್ ಮಾಡುವಂತಹ ಸಾಮರ್ಥ್ಯ ಯಾರಲ್ಲಿಯೂ ಸಹ ಇಲ್ಲ ನೀವಂತೂ ಬಹಳ ಮಹಾನರಾಗಿದ್ದೀರ ನಿಮಗೆ ಸ್ವಯಂ ಭಗವಂತನೇ ಶಕ್ತಿಯನ್ನು ಕೊಟ್ಟಿದ್ದಾರೆ ಹೊಸ ಜೀವನವನ್ನು ಕೊಟ್ಟಿದ್ದಾರೆ ನೀವ್ಯಾಕೆ ಪರಿಶಾನ ಆಗ್ಬೇಕು ಪರಿಶಾನ ಆಗ್ಬೇಕಾಗಿರೋದು ನಿಮ್ಮ ಶತ್ರುಗಳು ನೀವಂತೂ ಖುಷಿಯಲ್ಲಿ ಡಾನ್ಸ್ ಮಾಡ್ತಾ ಇರಬೇಕು ಹೇಗೆಲ್ಲ ಪರಿಶಾನ್ ಆಗ್ತಾರೆ ನೋಡಿ ಜನರು ಅನೇಕ ಬಾರಿ ಕಾಂಪಿಟೇಷನ್ ಕೊಟ್ಟಾಗಿದೆ ಆದರೆ ಸಫಲತೆನೇ ಸಿಗ್ತಾ ಇಲ್ಲ ಅಂದಾಗ ಪತಿ ಮನೆಯಲ್ಲಿ ಬಾರಿ ಬಾರಿಗೂ ಕಟುವಚನಗಳನ್ನೇ ಉಪಯೋಗಿಸ್ತಿರ್ತಾರೆ ಈ ಜೀವನದಲ್ಲಿ ನನಗೆ ಎಲ್ಲೂ ಸಹ ಸನ್ಮಾನನೇ ಸಿಗೋದಿಲ್ಲ ಅಂದಾಗ ನನ್ನ ಅಫೈರ್ ಸಹ ಫೇಲ್ ಆಗ್ತಾನೆ ಇದೆ ಅಂದಾಗ ಪ್ರತಿ ಸ್ಥಾನದಲ್ಲಿಯೂ ಸಹ ಸಮಸ್ಯೆಗಳನ್ನೇ ಎದುರಿಸ್ಬೇಕು ಅಂತಂದಾಗ ಒಂದು ವೇಳೆ ಭಗವಂತನನ್ನೇ ಪ್ರೀತಿ ಮಾಡಿದಿದ್ರೆ ಆಗ ಸರ್ವರ ಪ್ರೀತಿ ಸಿಕ್ಕಿರ್ತಿತ್ತು ಕೆಲವರಂತೂ ಯೋಚನೆ ಮಾಡಿ ಮಾಡಿನೇ ಬಹಳಷ್ಟು ಪರಿಶಾನ್ ಅಂದ್ರೆ ಚಿಂತಿತರಾಗಿಬಿಡ್ತಾರೆ ಅವರ ಚಿಂತೆಗೆ ಕೆಲವು ಕಾರಣಗಳು ಸಹ ಇದೆ ಯಾರಿಂದಲಾದ್ರೂ ನಮಗೆ ಬಾರಿ ಬಾರಿಗೂ ದುರ್ವ್ಯವಹಾರಗಳೇ ನಡೀತಾ ಇತ್ತು ಅಂದ್ರೆ ಇನ್ಯಾರಾದ್ರೂ ಬಾರಿ ಬಾರಿಗೂ ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂದ್ರೆ ಇನ್ನು ಕೆಲವರಿಗೆ ಎಲ್ಲಿಯೂ ಸಹ ಸಫಲತೆನೇ ಸಿಗ್ತಾ ಇಲ್ಲ ಅಂದಾಗ ಧನ ಸಂಪತ್ತುಗಳ ಅಭಾವವು ಉಂಟಾದಾಗ ಸಾಲದಲ್ಲಿ ಮನುಷ್ಯ ಮುಳುಗಿದ್ದಾಗ ಮತ್ತೆ ಯಾರು ಸಹ ನಮ್ಗೆ ಸಹಾಯ ಮಾಡ್ತೇ ಇದ್ದಾಗ ಸಮಾಜದವರು ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾಗ ಕೆಲವರಂತೂ ಈ ರೀತಿ ಮಾತನಾಡ್ತಾರೆ ಯಾವಾಗಿಂದ ನೀನ್ ನಮ್ಮ ಜೀವನದಲ್ಲಿ ಬಂದೆ ನಮ್ದೆಲ್ಲ ಆಟ ಸಮಾಪ್ತಿಯಾಗ್ಬಿಡ್ತು ನೀನ್ ಎಲ್ಲೇ ಕಾಲಿಟ್ಟರು ಸತ್ಯನಾಶ ಮಾಡ್ಬಿಡ್ತೀಯ ಇಂತಹ ಮಾತುಗಳನ್ನ ಕೇಳಿದಾಗ ಯಾವುದೇ ಮನುಷ್ಯ ಆದ್ರೂ ಅವಶ್ಯವಾಗಿ ದುಃಖಿತರಾಗೆ ಆಗ್ತಾರೆ ಪರಿಶಾನ್ ಆಗೇ ಆಗ್ತಾರೆ ಇಂತಹ ವಾತಾವರಣಗಳಲ್ಲಿ ಖುಷಿಯಾಗಿರುವಂತಹದ್ದು ಬಹಳ ದೊಡ್ಡ ಚಾಲೆಂಜ್ ಆಗಿರುತ್ತೆ ನಾವು ಈಶ್ವರ್ಯ ಮಾರ್ಗದಂತೆ ನಡೆಯೋಣ ಈಶ್ವರ್ಯ ಮಹಾವಾಕ್ಯಗಳನ್ನು ನೆನಪು ಮಾಡ್ಕೊಳ್ಳೋಣ ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋಣ ಶುಭಾಬ್ರವರು ನಮಗ್ ಕೊಟ್ಟಿರುವಂತ ಮಹಾವಾಕ್ಯವನ್ನ ಅಭ್ಯಾಸದಲ್ಲಿ ತರೋಣ ಒಬ್ಬ ಮಾತೆಗಾದ್ರೆ ಅವ್ರ ಪತಿ ಬಾರಿ ಬಾರಿಗೂ ಇದೇ ಮಾತನ್ನ ಹೇಳ್ತಾ ಇದ್ರು ನೀನಂತೂ ಬಹಳ ದುರದೃಷ್ಟವಂತೆಯಾಗಿದೀಯ ಯಾವಾಗಿಂದ ನಮ್ಮ ಮನೆಯೊಳ ಕಾಲಿಟ್ಟೆ ನನ್ನ ಅದೃಷ್ಟನೇ ಮುರಿದು ಬಿದ್ಬಿಟ್ಟಿದೆ ಆ ಮಾತೆ ಆದ್ರೆ ಈ ಮಾತುಗಳನ್ನ ಏಳು ವರ್ಷಗಳಿಂದ ಕೇಳ್ತಾ ಇದ್ದಾರೆ ಬಹಳ ಕೇಳಿ ಕೇಳಿ ಉದಾಸೀನ ಆಗ್ಬಿಟ್ಟಿದ್ದಾರೆ ಆ ಮಾತೆ ಬಹಳ ಆಗಿ ಖುಷಿ ಮತ್ತು ಶಾಂತಿಯ ಹುಡುಕಾಟದಲ್ಲಿ ಹೊರಟ್ಬಿಟ್ರು ಮಾತೆ ಅಂತೂ ಒಂದಿನ ಬ್ರಹ್ಮಕುಮಾರಿಯರ ಬಳಿ ಬಂದು ತಲುಪಿದ್ರು ಅವ್ರಿಗೆ ಸಿಕ್ಬಿಡ್ತು ಖುಷಿ ಶಾಂತಿ ಆ ಮಾತೆ ಕೇಳಿದ್ರು ಏನ್ ಮಾಡ್ಲಿ ನಮ್ ಪತಿ ಈ ರೀತಿ ಹೇಳೋದನ್ನ ಸ್ಟಾಪೇ ಮಾಡ್ತಾ ಇಲ್ಲ ಅಂತ ಬಾರಿ ಬಾರಿಗೂ ಹೇಳ್ತಾರೆ ದಿನದಲ್ಲಿ ನಾಲ್ಕಾರು ಬಾರಿ ಹೇಳೇ ಬಿಡ್ತಾರೆ ನಾನವ್ರಿಗೆ ಹೇಳ್ದೆ ಈಗ ನೀವು ಈಶ್ವರಿಯ ಮಹಾವಾಕ್ಯವನ್ನ ಕೇಳ್ತಾ ಇದ್ದೀರಾ ಈಶ್ವರ್ಯ ಮಹಾವಾಕ್ಯದಲ್ಲಿ ಬಾಬಾ ನಿತ್ಯ ನಿಮ್ಗೋಸ್ಕರ ಏನ್ ಹೇಳ್ತಾರೆ ಹೇಳಿ ಬಾಬ್ರವ್ರು ಹೇಳಿದರೆ ನೀನು ಪದ್ಮ ಪದ್ಮ ಭಾಗ್ಯಶಾಲಿಗಳಾಗಿದ್ದೀರಾ ಅಂತ ಹೇಳ್ತಾರ ಹೇಳಲ್ಲ ಆ ಮಾತು ಹೇಳಿದ್ರು ಹೌದು ಹೇಳ್ತಾರೆ ಯಾವಾಗೆಲ್ಲ ನಿಮ್ಮ ಪತಿ ಹೇಳ್ತಾರೆ ನೀನು ದುರದೃಷ್ಟವಂತೆ ಅಂತ ಅವರ ಮಾತಿನ ಕಡೆಗೆ ನೀವು ಗಮನ ಕೊಡದೆ ಭಗವಂತನ ಮಾತಿನ ಕಡೆಗೆ ಗಮನವನ್ನ ಕೊಡಿ ನನ್ನಂತಹ ಅದೃಷ್ಟಶಾಲಿ ಯಾರು ಸಹ ಇಲ್ಲ ಇದು ಭಗವಾನ ವಾಚ ಈ ರೀತಿ ಅನುಭವ ಮಾಡ್ತಾ ಮುಗುಳ್ನತ್ತ ಇರಿ ಅಂತ ಹೇಳಿದೆ ಆ ಮಾತೆ ಕಾರ್ಯ ಶುರು ಮಾಡ್ಬಿಟ್ರು ಅವ್ರ ಪತಿ ಬೇಸರಾಗ್ಲಿಕ್ ಶುರುವಾದ್ರು ಮತ್ತು ಅಂತ ಮಾತುಗಳನ್ನು ಹೇಳೋದ್ನ ಸ್ಟಾಪ್ ಮಾಡ್ಬಿಟ್ರು ಈ ಬ್ರಹ್ಮಕುಮಾರಿಯರ್ ನಿನ್ ಮೇಲೆ ಜಾದೂ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನೀನ್ ಚಿಂತೆ ಆಗೋದೇ ಇಲ್ಲ ಅಂತ ಆ ಅಣ್ಣ ಹೇಳಿಕ್ ಶುರು ಮಾಡ್ಬಿಟ್ರು ಆ ಮಾತೆ ಹೇಳಿದ್ರು ನಾನ್ ಯಾಕೆ ಪರೇಶಾನ್ ಆಗ್ಲಿ ಭಗವಂತ ನನ್ಗೆ ಸತ್ಯ ಶಾನ್ ಕೊಟ್ಟಿದ್ದಾರೆ ಈಗ ನಮ್ ಜೊತೆಗೆ ನಾವು ಮಾತನಾಡ್ಬೇಕು ಈ ಅಂತೂ ಬಹಳ ಚಿಕ್ಕದಾಗಿದೆ ನಮ್ಮ ಖುಷಿ ನಮಗೋಸ್ಕರ ಬಹಳ ದೊಡ್ಡದಾಗಿದೆ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳ ಕಾರಣ ನಾವು ನಮ್ಮ ಅಮೂಲ್ಯವಾದಂಥ ಖುಷಿಯನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವ ಮಾತುಗಳು ಬರ್ತಿದೆ ಅನ್ಯರ ಕಟುವಚನಗಳಿಗೆ ಯಾವುದೇ ರೀತಿಯಾದಂತಹ ಬೆಲೆನೇ ಇಲ್ಲ ಅದಂತೂ ಕೊಳಕು ವಸ್ತುವಾಗಿದೆ ಕೊಳಕು ವೇಸ್ಟ್ ವಸ್ತುಗಳಿಗೆ ಯಾವ ಮೌಲ್ಯ ಇರುತ್ತೆ ವೇಸ್ಟ್ ವಸ್ತುಗಳು ಕಸದ ಬುಟ್ಟಿಲಿರುತ್ತೆ ಅಂತಹ ವೇಸ್ಟ್ ಮಾತುಗಳನ್ನು ಸಹ ಕಸ ಬುಟ್ಟಿಗೆಸಿಬಿಡಿ ಹಾಗೂ ಶುಬಾಬರವರ ಬಹಳ ಒಳ್ಳೆ ಮಾತುಗಳನ್ನು ನೆನ್ಪಿಟ್ಕೊಳ್ಳಿ ಆಗ ಖುಷಿಯಲ್ಲಿ ಹಾರ್ತಾ ಇರ್ತೀರ ಅನ್ಯರ ಶಬ್ದಗಳು ನಿಮ್ಮ ಮೇಲೆ ನಿಷ್ಪ್ರಭಾವವಾಗಿಬಿಡುತ್ತೆ ಹಾಗೂ ತಾವು ತಮ್ಮದೇ ಆದಂತಹ ಐಶ್ವರ್ಯ ಮಸ್ತಿಯಲ್ಲಿ ಮಸ್ತರಾಗಿರ್ತೀರ ಸಮಸ್ಯೆಗಳಂತೂ ಒಂದರ ನಂತರ ಮತ್ತೊಂದು ಬರ್ತನೆ ಇರುತ್ತೆ ಒಳ್ಳೆ ಒಳ್ಳೆ ಮಹಾವೀರರೇ ದರ ಶಾಹಿಯಾಗ್ಬಿಡ್ತಾರೆ ಒಂದು ವಿಘ್ನಗಳು ಮುಗೀತು ಮತ್ತೊಂದು ಬಂದ್ಬಿಡುತ್ತೆ ಮತ್ತೊಬ್ಬರನ್ನ ಸಮಾಪ್ತಿ ಮಾಡಿದ್ರೆ ಮತ್ತೊಂದು ಪರಿಶಾನ್ ಮತ್ತೊಂದು ಸಮಸ್ಯೆ ಬಂದ್ಬಿಡುತ್ತೆ ಆ ಸಮಸ್ಯೆ ಹೋಯ್ತು ಅನ್ನಷ್ಟೊತ್ತಿಗೆ ಭಯಂಕರವಾದಂತಹ ಕಾಯಿಲೆ ಬಂದ್ಬಿಡುತ್ತೆ ಇಂತಹದ್ರಲ್ಲೆಲ್ಲ ಮನುಷ್ಯ ಬಹಳ ಪರಿಶಾನ್ ಆಗ್ಬಿಡ್ತಾರೆ ಚಿಂತಿತರಾಗ್ಬಿಡ್ತಾರೆ ಕೆಲವರಾದ್ರೆ ಬರ್ತಾರೆ ಇಂತಹದ್ದೇ ಸಮಸ್ಯೆನ ತರ್ತಾರೆ ಈಗ ನಾವು ನಮ್ಮ ಜೊತೆಗೆ ಮಾತನಾಡಬೇಕು ಇದೆಲ್ಲವೂ ಸಹ ಪಾಪ ಕರ್ಮಗಳ ಪರಿಣಾಮ ಆಗಿದೆ ಪೂರ್ವ ಜನ್ಮದಲ್ಲಿ ನಮ್ಮಿಂದ ಸ್ವಲ್ಪ ಜಾಸ್ತಿನೇ ಪಾಪಕರ್ಮಗಳು ಆಗ್ಬಿಟ್ಟಿದೆ ನಮಗೆ ಗೊತ್ತಿಲ್ಲದ ಹಾಗೆ ಅಜ್ಞಾನಕ್ಕೆ ವಶರಾಗಿ ನಾವು ಅನೇಕರನ್ನ ಸತಾಯಿಸಿರಬಹುದು ವಿಕಾರಗಳು ನಮ್ಮೊಳಗೆ ಬಹಳಷ್ಟು ಹುದಗಿತ್ತಿರಬಹುದು ನಮ್ಮ ಹಿಂದಿನ ಜನ್ಮದ ವಿಕರ್ಮಗಳು ಬಹಳ ಜಟಿಲವಾಗ್ಬಿಟ್ಟಿದೆ ಆ ಕಾರಣದಿಂದಲೇ ಒಂದಾದರ ನಂತರ ಮತ್ತೊಂದು ಮತ್ತೊಂದಾದರ ನಂತರ ಇನ್ನೊಂದು ಸಮಸ್ಯೆಗಳು ನಮ್ಮ ಸನ್ಮುಖದಲ್ಲಿ ಬರ್ತಾ ಇದೆ ಈಗ ನಾವು ಪುಣ್ಯವನ್ನೇ ಮಾಡೋಣ ಪುಣ್ಯದ ಖಾತೆಯನ್ನ ವೃದ್ಧಿಸಿಕೊಳ್ಳೋಣ ಈಗ ನಾವೆಲ್ಲರಿಗೂ ಸಹ ಸುಖವನ್ನೇ ಕೊಡೋಣ ಈಗ ನಾವು ಈ ಮನೋವಿಕಾರಗಳನ್ನ ಟಚ್ ಸಹ ಮಾಡೋದು ಬೇಡ ನಾವು ಭಗವಂತನಿಂದ ಆಯ್ಕೆ ಮಾಡಲ್ಪಟ್ಟ ಪುಣ್ಯಾತ್ಮಗಳಾಗಿದ್ದೇವೆ ಈ ರೀತಿ ಚಿಂತನೆಯನ್ನ ಮಾಡಿದಾಗ ಚಿತ್ತವು ಶಾಂತವಾಗ್ಬಿಡುತ್ತೆ ಯಾವಾಗ ನಮ್ಮ ಚಿತ್ತ ಶಾಂತವಾಗುತ್ತೆ ಆಗ ಸಮಸ್ಯೆಗಳು ಸಹ ಶಾಂತವಾಗ್ಬಿಡುತ್ತೆ ಇದು ಬಹಳ ಸುಂದರವಾದಂತಹ ಫಾರ್ಮುಲಾ ಆಗಿದೆ ಇದನ್ನೆಲ್ಲರೂ ಸಹ ನೆನಪಿನಲ್ಲಿ ಇಟ್ಕೊಳ್ಬೇಕು ತಮ್ಮೊಂದಿಗೆ ತಾವೇ ಮಾತಾಡ್ಕೊಳ್ಳಿ ನಾನಂತೂ ಬಹಳ ಶ್ರೇಷ್ಠ ಸ್ವಮಾನದಲ್ಲಿ ಅಂದ್ರೆ ನನ್ನ ಶ್ರೇಷ್ಠ ಸ್ವಸ್ಥಿತಿಯಲ್ಲಿರ್ಬೇಕು ಭಗವಂತ ನನ್ನ ಸ್ವಸ್ಥಿತಿಯನ್ನು ಹೆಚ್ಚಿಸಿದರೆ ಮಗು ನೀವು ಮಂದಿರದಲ್ಲಿ ವಾಸ ಮಾಡುವಂತಹ ಇಷ್ಟ ದೇವ ದೇವಿಯರಾಗಿದ್ದೀರಾ ಇಷ್ಟ ದೇವಿಯರು ಎಂದಾದರೂ ಪರಿಸ್ಥಿತಿಗೆ ಒಳಗಾಗ್ತಾರ ಪರಮಾತ್ಮನು ನಮ್ಮ ಸ್ವಮಾನವನ್ನು ಹೆಚ್ಚಿಸ್ಬಿಟ್ಟಿದ್ದಾರೆ ಹೇಳ್ತರೆ ಮಗು ನೀವು ಸರ್ವರ ಪಾಲನೆ ಕೊಡುವಂತಹ ಪೂರ್ವಜ ಆತ್ಮರಾಗಿದ್ದೀರ ನೀವು ಮನುಕುಲದ ಹಿರಿಯರಾಗಿದ್ದೀರ ಇನ್ ಹಿರಿಯರು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಪರಿಶಾನ ಆಗ್ತಾರ ಚಿಂತಿತರಾಗ್ತಾರ ಅವರು ನಮ್ಮ ಸ್ವಮಾನವನ್ನು ಹೆಚ್ಚಿಸಿದರೆ ಇಡೀ ಜಗತ್ತಿನಲ್ಲಿ ನೀವು ಎಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದೀರ ಹಾಗಿದ್ರೆ ಶಕ್ತಿಶಾಲಿ ಆತ್ಮಗಳು ಚಿಕ್ಕ ಚಿಕ್ಕ ಮಾತಿಗೆ ಗಾಬರಿ ಆಗ್ತಾರ ಮಾತಾಡಿ ನಿಮ್ಮ ಜೊತೆಗೆ ನೀವು ವಿಘ್ನಗಳು ಬಂದಿದೆ ಅದು ದೂರವಾಗುತ್ತೆ ನಾನಂತೂ ಸ್ವಯಂ ನಾನೇ ವಿಘ್ನ ವಿನಾಶಕನಾಗಿದ್ದೇನೆ ಒಂದು ವೇಳೆ ವಿಘ್ನ ಅನ್ನುವಂತಹದ್ದು ವಿಘ್ನ ವಿನಾಶಕನ ಸನ್ಮುಖದಲ್ಲಿ ಬಂದಾಗ ಅದರ ಗತಿ ಏನಾಗುತ್ತೆ ಹೇಳಿ ಸೊಳ್ಳೆ ಅನ್ನುವಂತಹದ್ದು ಬೆಂಕಿಯ ಬಳಿ ಬಂದಾಗ ಸುಟ್ಟು ಹೋಗುತ್ತಲ್ವಾ ವಿಘ್ನ ಅನ್ನುವಂತಹದ್ದು ನಾನು ವಿಘ್ನ ವಿನಾಶಕನ ಸನ್ಮುಖದಲ್ಲಿ ಬಂದಾಗ ವಿಘ್ನಗಳು ನಷ್ಟವಾಗಲೇಬೇಕಾಗುತ್ತೆ ಬೇಕಾಗುತ್ತೆ ನಾನು ವಿಘ್ನ ವಿನಾಶಕನಾಗಿ ಈ ಎಲ್ಲ ಸೆಕೆಂಡ್ ನಲ್ಲಿ ನಷ್ಟ ಮಾಡಾಕ್ಬಿಡ್ತೀನಿ ತಮ್ಮೊಂದಿಗೆ ತಾವು ಈ ರೀತಿಯಲ್ಲಿ ಮಾತನಾಡಿ ತಮ್ಮನ್ನ ತಾವು ಶ್ರೇಷ್ಠ ಶಾನ್ ಅಂದ್ರೆ ಸ್ವಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ತಾ ಇರಿ ಆಗ ಪರಿಸ್ಥಿತಿ ಎಂಬ ಶಬ್ದ ನಮ್ಮ ಜೀವನದಿಂದ ಹೊರಟೋಗ್ಬಿಡುತ್ತೆ ತಮಗ್ ತಾವೇ ಸಂಕಲ್ಪ ಕೊಡಿ ಯಾವುದೇ ಮಾತು ಯಾವುದೇ ಸಮಸ್ಯೆ ಯಾವುದೇ ಘಟನೆ ನನ್ನನ್ನ ಚಿಂತಿತರನ್ನಾಗಿ ಅಥವಾ ಪರೇಶಾನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನನ್ನ ಎಲ್ಲ ಪರಿಸ್ಥಿತಿಗಳನ್ನ ಬಾಬರವ್ರಿಗೆ ಅರ್ಪಿಸ್ಬಿಟ್ಟು ಆನಂದಿತನಾಗಿರ್ತೇನೆ ಭಗವಂತನೇ ಹೇಳಿದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಕೂತ್ಕೊಂಡಿದ್ದೀನಲ್ವಾ ನಾನಿದ್ದೀನಲ್ವಾ ನಿಮ್ಮದೆಲ್ಲವನ್ನ ನನ್ನ ಕೈಗೆ ಅರ್ಪಿಸ್ಬಿಡಿ ನಾನು ನಿಮಗೋಸ್ಕರ ಎಲ್ಲವನ್ನ ಮಾಡಲಿಕ್ಕಾಗಿ ಇದ್ದೇನೆ ಮೇಲೆ ಹೇಳಿದ್ಮೇಲೆ ಎಲ್ಲವನ್ನ ಬಾಬನಿಗೆ ಸ್ವಾಹ ಮಾಡ್ಬಿಡ್ತೇನೆ ನಾನಿವತ್ತಿಂದ ಬಹಳ ಖುಷಿಯಾಗಿ ಇರ್ತೇನೆ ಸಮಸ್ಯೆಗಳನ್ನ ಒಂದು ಆಟ ಅಂತ ತಿಳ್ಕೊಳ್ತೇನೆ ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡ್ಕೊಳ್ಳಿ ಯಾರು ತಮ್ಮ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯವನ್ನ ಮಾಡಿದರೆ ಅವರೇನ್ ತಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆನ ಫೇಸ್ ಮಾಡ್ಬೇಕಾಗಿ ಬರ್ಲಿಲ್ವಾ ಸ್ವಾಮಿ ವಿವೇಕಾನಂದರವರು ಇಷ್ಟು ಪ್ರಸಿದ್ಧರಾಗೋದ್ಕಿಂತ ಮುಂಚೆ ಎಷ್ಟೆಲ್ಲ ಪರಿಸ್ಥಿತಿಗಳನ್ನ ಪಾರ್ ಮಾಡ್ಬೇಕಾಗಿ ಬರ್ಲಿಲ್ವಾ ಅವರು ಹಸಿವಿನಿಂದ ನರಳಬೇಕಾಗಿ ಬರ್ಲಿಲ್ವಾ ಒಣ ರೊಟ್ಟಿಯನ್ನ ತಿನ್ಬೇಕಾಗಿ ಬರ್ಲಿಲ್ವಾ ಅವರು ಜನರ ಕಮೆಂಟ್ಸ್ ಅನ್ನ ಕೇಳ್ಬೇಕಾಗಿರ್ಲಿಲ್ವಾ ಅವಶ್ಯವಾಗಿ ಎಲ್ಲ ಪರಿಸ್ಥಿತಿನ ಅವರು ಕ್ರಾಸ್ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ದೇಶವನ್ನ ಸ್ವತಂತ್ರವನ್ನ ಪಡಿಸ್ತೀನಿ ಅಂತ ಡಂಗುರ ಸಾರಿದ್ರು ದೇಶದ ಯುವಕರನ್ನ ಆಹ್ವಾನ ಮಾಡಿದ್ರು ಅವ್ರಿಗೆ ಸಮಸ್ಯೆನ ಫೇಸ್ ಮಾಡ್ಬೇಕಾಗಿ ಬರ್ಲಿಲ್ವಾ ಅವರಿಗೆ ನಿಂದನೆ ಆಗ್ಲಿಲ್ವಾ ಅವ್ರ ಮೇಲೆ ದಂಡ ಪೆಟ್ಟು ಹೊಡೆತಗಳು ಬೀಳ್ಲಿಲ್ವಾ ಈಗ ನಾನು ಸಹ ನನ್ನ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನ ಪಾರ್ ಮಾಡುತ್ತಾ ಮುಂದುವರಿಲೇಬೇಕಾಗಿದೆ ಈಗ ನನ್ನ ಜೊತೆಗೆ ನನ್ನ ಜೊತೆಗಾರಾಗಿ ಸ್ವಯಂ ಭಗವಂತ ಇದ್ದಾರೆ ಅವರೇ ಸ್ವತಃ ನನ್ನ ಕೈಯನ್ನ ಹಿಡಿದಿದ್ದಾರೆ ನನ್ನ ಮನೆಗಂತೂ ಈಗ ಸ್ವಯಂ ಭಗವಂತ ನನ್ನ ಮನೆಯ ಅತಿಥಿಯಾಗಿ ಬಂದಿದ್ದಾರೆ ನಾನು ಅವರ ಉಪಸ್ಥಿತಿಯನ್ನು ಅನುಭೂತಿ ಮಾಡ್ತಾ ಇದ್ದಾಗ ಎಲ್ಲ ಪರಿಸ್ಥಿತಿಗಳು ತನ್ನಷ್ಟೇ ತಾನೇ ಓಡ್ ಹೋಗ್ಬಿಡ್ತಾ ಇದೆ ನನ್ನ ಶಿರದ ಮೇಲಂತೂ ಭಗವಂತನ ವರದ ಹಸ್ತವಿದೆ ಈಗ ನನಗೆ ಹೆದರಬೇಕಾಗಿರುವಂತಹದ್ದು ಯಾವ ಮಾತಿಗೆ ಈಗ ಯಾರೂ ಸಹ ನನಗೆ ಹೆದರಿಸ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿಯಲ್ಲಿ ನುಗ್ಲಿಕ್ಕೆ ಸಾಧ್ಯ ಇಲ್ಲ ಪರಿಸ್ಥಿತಿಗಳಿಗೆ ಚಾಲೆಂಜ್ ಮಾಡಿ ನೋಡಿ ನೀವು ಪರಿಸ್ಥಿತಿಗೆ ಚಾಲೆಂಜ್ ಮಾಡ್ತಿದ್ದ ಹಾಗೆ ಖುಷಿಯಾಗಿರ್ತೇನೆ ಅಂತ ಹೇಳಿ ದೃಢ ಸಂಕಲ್ಪವನ್ನ ಮಾಡ್ತಿದ್ದ ಹಾಗೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಎಂಬ ಸ್ವಮಾನದ ಅಭ್ಯಾಸವನ್ನ ಮಾಡ್ತಿದ್ದ ಹಾಗೆ ಈ ಎಲ್ಲ ಪರಿಸ್ಥಿತಿಗಳು ತನ್ನಷ್ಟು ತಾನೇ ದೂರವಾಗ್ಬಿಡುತ್ತೆ ಈ ರೀತಿ ಬಹಳಷ್ಟು ಜನರ ಜೊತೆಗೆ ಘಟಿಸಿದೆ ಲಕ್ಷಾಂತರ ಜನರ ಜೊತೆಗೆ ಈ ರೀತಿ ನಡೆದಿದೆ ದುಃಖಿಯಾಗಿರುವಂತಹವರು ಪರೇಶಾನ್ ಆಗಿರುವಂತಹವರು ಆತ್ಮಗಳು ಬಾಬರವ್ರ ಬಳಿಗೆ ಬಂದಿದ್ರು ಆನಂತರ ಅವರು ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿಯಾದ್ರು ಜೀವನ ಸುಖಿಯಾಗ್ಬಿಡ್ತು ರಾಜಯೋಗವನ್ನ ಕಲ್ತರು ಸ್ವಲ್ಪ ದಿನಗಳಲ್ಲಿ ಜೀವನದ ಕಮಲವು ಅರಳಿತು ಪರಿಸ್ಥಿತಿಗಳೆಲ್ಲವೂ ನೆಲ ಕಚ್ಚಿತು ಜೀವನ ಒಂದು ಹೊಸ ಮಾರ್ಗದಲ್ಲಿ ನಡಿಲಿಕ್ಕೆ ಶುರುವಾಯಿತು ಈಗ ಎಲ್ಲವೂ ಸರಿಯ ಸಹ ಸರಿಯಾಗಿರುವಂತೆ ಕಾಣ್ತಾ ಇದೆ ನಾವು ಸಂತುಷ್ಟರಾಗಿಯೂ ಸಹ ಇರಬೇಕು ತಿಳ್ಕೊಳ್ಳಿ ಹಣದ ಅಭಾವವಿದೆ ಅಂತ ಕೆಲವು ಕ್ರಿಟಿಕಲ್ ಸೀವಿಯರ್ ಕಾಯಿಲೆಗಳೇ ಬಂದಿರಬಹುದು ಪರಿಸ್ಥಿತಿಗಳು ಬಂದಿರಬಹುದು ಏನನ್ನ ಮಾಡ್ಬೇಕನ್ಕೊಂಡಿದ್ದೀವಿ ಅದನ್ನು ಮಾಡ್ಲಿಕ್ಕಾಗದೆ ಇರಬಹುದು ಅಂತಹ ಕೆಲವು ವಿಚಾರಗಳನ್ನ ಬಿಟ್ಬಿಡ್ಬೇಕು ಇದು ಬಹಳ ಸುಂದರವಾದಂತಹ ಧಾರಣೆಯಾಗಿದೆ ಯಾವುದನ್ನ ಮಾಡದೇ ಇದ್ರೂ ನಮ್ಮ ಜೀವನ ನಡೆಯುತ್ತೆ ಅಂತಹ ಕೆಲವು ವಸ್ತುಗಳನ್ನ ಅಥವಾ ವಿಚಾರಗಳನ್ನ ಸ್ವಲ್ಪ ದಿನಗಳಿಗಾಗಿ ಬಿಟ್ಬಿಡ್ಬೇಕು ಒಂದ್ ವೇಳೆ ಒಂದು ಲಕ್ಷ ಫೀಸ್ ಕಟ್ಟುವಂತಹ ಸ್ಕೂಲ್ನಲ್ಲಿ ನಿಮ್ಗೆ ಮಗುವನ್ನ ಓದಿಸ್ಬೇಕಂತ ಇರುತ್ತೆ ಆದ್ರೆ ಕೇವಲ ನಿಮ್ಮ ಹತ್ರ ಹತ್ತು ಸಾವಿರ ಮಾತ್ರ ಇರುತ್ತೆ ಆಗ ಇಂತಹ ಇಚ್ಛೆಗಳನ್ನ ಸ್ವಲ್ಪ ದಿನಗಳಿಗಾಗಿ ಕೈಬಿಡಿ ಇಲ್ಲ ಅಂದ್ರೆ ನಾನು ಹಣ ಇಲ್ಲಿಂದ ತರ್ಲಿ ಎರಡು ಮಕ್ಕಳಿದ್ದಾರೆ ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಅಂತ ಹೇಳಿ ಈ ಮಾತು ನಿಮ್ಮನ್ನ ಚಿಂತಿತರನ್ನಾಗಿ ಮಾಡ್ಬಿಡುತ್ತೆ ಇಂಥ ಇಚ್ಛೆಗಳನ್ನ ಬಿಟ್ಬಿಡಿ ಒಂದ್ ವೇಳೆ ಮಕ್ಕಳು ಬುದ್ಧಿವಂತರ ಇದ್ದಾರೆ ಅಂದ್ರೆ ಹಳ್ಳಿ ಸ್ಕೂಲ್ನಲ್ಲೂ ಸಹ ಓದಿ ಮಿಂಚ್ಲಿಕ್ಕೆ ಶುರುವಾಗ್ತಾರೆ ಒಂದ್ ವೇಳೆ ಮಕ್ಕಳ ಬುದ್ಧಿ ವಿಕಸಿತವಿಲ್ಲ ಅಂತಂದ್ರೆ ಕೆಟ್ಟ ಸಂಘದಲ್ಲಿ ಸೇರಿ ಕೆಟ್ಟದನ್ನ ಮಾಡುವಂತವರಿದ್ದಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಒಳ್ಳೆ ಸ್ಕೂಲ್ನಲ್ಲಿ ಹಾಕಿದ್ರು ಸಹ ಬುದ್ಧುಗಳಿಗೆ ಬುದ್ಧುಗಳಾಗೇ ಇರ್ತಾರೆ ಇಂತಹ ಬಹಳಷ್ಟು ಕೇಸಸ್ ನಾವು ನೋಡಿದ್ದೀವಿ ಅದಕ್ಕೆ ಕೆಲವು ಇಚ್ಛೆಗಳನ್ನ ತ್ಯಾಗ ಮಾಡಿ ಒಂದ್ ವೇಳೆ ಸಮಯ ವಿಪರೀತವಾಗಿ ನಡೀತಾ ಇದೆ ಕೆಟ್ಟ ದಿನಗಳು ಬಂದಿದೆ ಅಂತಂದ್ರೆ ಆ ಕೆಟ್ಟ ದಿನಗಳನ್ನ ಆರಾಮಾಗಿ ಪಾಸ್ ಮಾಡ್ಬಿಡಿ ಸಂಘರ್ಷವನ್ನಾಗಿ ಮಾಡ್ಕೋಬೇಡಿ ಯಾವ್ದನ್ನೆಲ್ಲ ತ್ಯಾಗ ಮಾಡ್ಬೇಕಾಗಿ ಬರುತ್ತೆ ತ್ಯಾಗ ಮಾಡ್ಬಿಡಿ ಬಹಳ ರುಚಿಕರವಾದಂತಹ ಭೋಜನವನ್ನ ಸ್ವೀಕಾರ ಮಾಡ್ತಿದ್ದಂಥವ್ರು ನಿತ್ಯ ಇವತ್ತು ದಾಲ್ ರೋಟಿ ತಿಂತಾ ಇದ್ದೀರಾ ಅಂದ್ರೆ ಆನಂದದಿಂದ ತಿನ್ನಿ ಬಹಳ ಸುಂದರವಾದಂತಹ ನಲ್ಲಿ ಓಡಾಡ್ತಿದ್ದವರು ಇವತ್ತು ಕಾರ್ ಇಲ್ಲ ಆಕ್ಟಿವ್ ಆಗಿದೆ ಅದರ ಆನಂದವನ್ನ ತಗೊಳ್ಳಿ ಈ ಸಮಯ ಸಹ ಕಳೆದು ಹೋಗ್ಬಿಡುತ್ತೆ ಒಂದಿನ ಸುವರ್ಣ ದಿನಗಳು ಬರುವಂತದಿದೆ ತಮ್ಮಂತಾವು ಚಿಂತಿತರನ್ನಾಗಿ ಮಾಡ್ಕೋಬೇಡಿ ಬನ್ನಿ ನಾವೆಲ್ಲರೂ ಸೇರಿ ಈಶ್ವರ್ಯ ಶಾನ್ ಅಥವಾ ಸ್ವಸ್ಥಿತಿಲಿ ಜೀವನ ಮಾಡೋದನ್ನ ಕಲಿಯೋಣ ನಾವು ಈಶ್ವರ್ಯ ಕುಲದವರಾಗಿದ್ದೇವೆ ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇವೆ ನೆನ್ಪಿಟ್ಕೊಳ್ಳಿ ನಾವಂತಹ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀವಿ ಅದರಿಂದ ಜನ್ಮ ಜನ್ಮಾಂತರಕ್ಕಾಗಿ ರಾಜ್ಯ ಭಾಗ್ಯ ಸಿಗುವಂತಹದ್ದಿದೆ ನಮ್ಮಷ್ಟು ಅದೃಷ್ಟ ಶಾಲೆಗಳು ಯಾರೂ ಇಲ್ಲ ನಮಗಂತೂ ಸ್ವಯಂ ಭಗವಂತನೇ ಜೊತೆಗಾರನಾಗಿದ್ದಾರೆ ಇಂತಹ ಚಿಂತನೆಗಳನ್ನ ಮಾಡ್ತಾ ತಮ್ಮದೇ ಆದಂತಹ ರಾಯಲ್ ಶಾನ್ ಅಥವಾ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರಿ ಆಗ ಪರಿಸ್ಥಿತಿಗಳು ನಿಮ್ಮಿಂದ ಗಾಬರಿಯಾಗಿ ದೂರ ಹೋಗ್ಬಿಡುತ್ತೆ ಸಂಕಲ್ಪ ಮಾಡಿ ಪರಿಸ್ಥಿತಿಗಳು ನನಗೆ ಪರಿಸ್ಥಿತಿಯಲ್ಲಿ ಸಿಕ್ಕಿಸುವುದ್ರ ಬದಲಾಗಿ ಸ್ವತಃ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡು ದೂರ ಓಡೋಗ್ಬಿಡ್ತಾ ಇದೆ ಈ ರೀತಿ ಸಂಕಲ್ಪ ಮಾಡ್ತಾ ಸುಂದರ ಅನುಭವಗಳಲ್ಲಿ ಖುಷಿಯ ರೆಕ್ಕೆಯನ್ನು ಕಟ್ಟಿಕೊಂಡು ಸದಾ ಹಾರ್ತಾ ಇರಿ ಓಂ ಶಾಂತಿ